ಆಕಸ್ಮಿಕವಾಗಿ ನಿಧನಕ್ಕೊಳಗಾದ ಜಿಲ್ಲೆಯ ಕುಣಿಗಲ್ ತಾಲೂಕಿನ ಪತ್ರಕರ್ತ ಫಯಾಜುಲ್ಲಾ ಖಾನ್ ಅವರಿಗೆ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಘಟಕದ ವತಿಯಿಂದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ ಮಾತನಾಡಿ, ಗ್ರಾಮೀಣ ಭಾಗದ ಸಮಸ್ಯೆಗಳನ್ನು ಪತ್ರಿಕೆಗಳ ಮೂಲಕ ಬಿಂಬಿಸುತ್ತಾ ಉತ್ತಮ ಹೆಸರು ಮಾಡಿದ್ದ ಫಯಾಜುಲ್ಲಾ ಖಾನ್ ಅವರ ನಿಧನದಿಂದ ಪತ್ರಕರ್ತರ ಸಂಘಕ್ಕೆ ತೀವ್ರ ದುಃಖ ಉಂಟಾಗಿದೆ. ಮೃತರ ಕುಟುಂಬದಲ್ಲಿ ಜಿಲ್ಲಾ ಘಟಕದ ವತಿಯಿಂದ 10,000 ರೂಗಳ ಸಹಾಯಧನದ ಚೆಕ್ ಅನ್ನು ವಿತರಿಸಲಾಗುವುದು. ಹಾಗೆಯೇ ರಾಜ್ಯ ಸಂಘದಿಂದಲೂ ಕೂಡ ಸಹಾಯಧನವನ್ನು ನೀಡುವಂತೆ ಬೇಡಿಕೆ ಸಲ್ಲಿಸಲಾಗಿದೆ ಎಂದರು. ನಿಧಿಯಿಂದ ನಾವು ನೀಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಜೊತೆಗೆ ರಾಜ್ಯ ಸಂಘ ಏನು ಇವತ್ತು ಮೃತಪಟ್ಟ ಕುಟುಂಬಕ್ಕೆ ಕೊಡುವಂತ 10,000 ರೂಪಾಯಿಗಳು ಕೂಡ ರಾಜ್ಯ ಮಾತಾಡಿ ಅವರ ಕಡೆಯಿಂದಲೂ ಕೂಡ ಸೇರಿಸಿ ಒಟ್ಟು 20,000 ರೂಪಾಯಿ ಪರಿಹಾರ ಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ನಮ್ಮ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು, ನಿರ್ದೇಶಕರು, ಅವರೆಲ್ಲರ ಸಹಕಾರ ಇಂತಹ ಒಂದು ಒಳ್ಳೆ ಕೆಲಸಕ್ಕೆ ಪ್ರತಿ ಸಾರಿ ಇದೆ. ಇಲ್ಲಿವರೆಗೂ ಸುಮಾರು 4 ಜನ ಪತ್ರಕರ್ತರಿಗೆ ನಾವು ಈಗಾಗಲೇ ಪರಿಹಾರವನ್ನು ನಾವು ನೀಡಿದ್ದೇವೆ. ಅದೇ ರೀತಿಯಲ್ಲೂ ಕೂಡ ಇವಾಗ ಏನು ಹಠಾತ್ ಆಗಿ ಮೃತಪಟ್ಟಿರತಕ್ಕಂಥ ನಮ್ಮ ಫಯಾಜ್ ಅವರ ಕುಟುಂಬಕ್ಕೆ ಶೀಘ್ರವಾಗಿ ಅಲ್ಲಿಯ ಕುಣಿಗಲ್ ಪತ್ರಕರ್ತರನ್ನು ಕೂಡ ಕರೆಸಿ, ತುಮಕೂರಿಗೆ ಕರೆಸಿ, ಅವರು ತುಮಕೂರಿನಲ್ಲಿ ವಾಸ ಇದ್ದಾರೆ, ಅವ್ರ ಮನೆಗೆ ಹೋಗಿ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ನಿರ್ದೇಶಕರೆಲ್ಲ ಹೋಗಿ ಅವರ ಕುಟುಂಬಕ್ಕೆ ಒಂದು 10,000 ರೂಪಾಯಿ ಪರಿಹಾರವನ್ನು ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸವನ್ನ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಮೃತರಾಗಿರ್ತಕ್ಕಂಥ ಫಯಾಜ್ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ನಮ್ಮೆಲ್ಲ ಪದಾಧಿಕಾರಿಗಳು, ನಿರ್ದೇಶಕರು ಮತ್ತು ಎಲ್ಲಾ ಪತ್ರಕರ್ತರ ಪರವಾಗಿ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತಾ ಇದ್ದೇವೆ. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಆರ್ ನಾಗರಾಜು, ಗ್ರಾಮೀಣ ಕಾರ್ಯದರ್ಶಿ ಬರ್ಗೂರು ವಿರೂಪಾಕ್ಷ, ನಿರ್ದೇಶಕರಾದ ಸಿಎಸ್ ಕುಮಾರ್, ಚೇಳೂರು ರಂಗನಾಥ್, ಮಂಜುನಾಥ್ ಸೇರಿದಂತೆ ಮುಂತಾದವರು ಶ್ರದ್ಧಾಂಜಲಿ ಸಭೆಯಲ್ಲಿ ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.